ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ರೈತರು ಆತ್ಮಹತ್ಯೆ ಯೋಚನೆ ಕೈಬಿಟ್ಟು ತಮ್ಮ ಹಕ್ಕು ಪಡೆಯಲು ಒಗ್ಗಟ್ಟಾಗಬೇಕು ಎಂದು ತುಮಕೂರಿನಲ್ಲಿ ರಾಷ್ಟೀಯ ರೈತ ಮುಖಂಡ ವಿಎಂ ಸಿಂಗ್ ಕರೆ ನೀಡಿದರು. ರೈತ ಸಾವಿರ ಸಂಕಷ್ಟದಲ್ಲೇ ಬದುಕುತ್ತಿದ್ದಾನೆ. ರೈತರ ನೆರವಿಗೆ ಬರಬೇಕಾದ ಸರ್ಕಾರಗಳು ಪಳ್ಳು ಭರವಸೆ ನೀಡುತ್ತಲೇ ಬಂದಿವೆ. ಬದುಕು ನಡೆಸಲು ಕಷ್ಟಪಡುತ್ತಿರುವ ಅನ್ನದಾತ ಆತ್ಮಹತ್ಯೆಗೆ ಶರಣಾಗುತ್ತಿರುವುದು ದೇಶದ ದೊಡ್ಡ ದುರಂತ ಎಂದು ಅಖಿಲ ಭಾರತ ರೈತ ಸಮನ್ವಯ ಸಮಿತಿಯ ರಾಷ್ಟ ನಾಯಕ ವಿಎಂ ಸಿಂಗ್ ಹೇಳಿದರು. ತುಮಕೂರಿನಲ್ಲಿ ನಡೆದ ದಕ್ಷಿಣ ಭಾರತದ ರೈತ ಜಾಥಾದ ಬೃಹತ್ ಸಮಾವೇಶ ಉದ್ಘಾಟಿಸಿ ಮಾತನಾಡಿ, ದೇಶಕ್ಕೆ ಹೊಸ ಆರ್ಥಿಕ ನೀತಿ ತಂದಾಗಿನಿಂದ 3 ಲಕ್ಷಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಾಲಬಾಧೆಯೇ ಇದಕ್ಕೆ ಪ್ರಮುಖ ಕಾರಣ ಎಂದು ಹೇಳಿದರು. ರೈತರು ತಮ್ಮ ಹಕ್ಕುಗಳಿಗಾಗಿ ಹೋರಾಟಕ್ಕೆ ಇಳಿದರೆ ಸರ್ಕಾರಗಳು ಹತ್ತಿಕ್ಕುವ ಕಾರ್ಯ ಮಾಡುತ್ತಿವೆ, ಬಂದೂಕಿನ ಭಯ ತೋರಿಸುತ್ತಿವೆ. ಇದಕ್ಕೆ ಜಗ್ಗದೆ ರೈತರು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಎಂದು ಹೇಳಿದರು. ರೈತರ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಸಿಗುತ್ತಿಲ್ಲ, ಅವರ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗುತ್ತಿಲ್ಲ, ಸಾಲದಲ್ಲೇ ಇಡೀ ಬದುಕು ಕಳೆಯುವಂತಾಗಿದೆ, ಸಾಲಬಾಧೆ ಹೆಚ್ಚಾದಾಗ ಆತ್ಮಹತ್ಯೆ ಅನಿವಾರ್ಯ ಎಂಬುವಂತಾಗಿದೆ. ಇದು ಆಳುವ ಸರ್ಕಾರಗಳು ರೈತರನ್ನು ನಡೆಸಿಕೊಳ್ಳುತ್ತಿರುವ ರೀತಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಿಂದಿನ ಮನಮೋಹನ್ ಸಿಂಗ್ ಸರ್ಕಾರ ಈಗಿನ ಮೋದಿ ಸರ್ಕಾರಕ್ಕೆ ಯಾವುದೇ ವ್ಯತ್ಯಾಸವಿಲ್ಲ. ರೈತರ ಹೆಸರಲ್ಲಿ ಸುಳ್ಳು ಹೇಳುವುದೇ ಇವರ ಕಾರ್ಯ. ರೈತರು ಎದೆಗುಂದದೆ ಒಗ್ಗಟ್ಟಾಗಿ ಹೋರಾಡೋಣ. ಆತ್ಮಹತ್ಯೆಯಂತಹ ಕೃತ್ಯಕ್ಕೆ ಕೈಹಾಕದೆ ದಿಟ್ಟವಾಗಿ ನಡೆದು ನಮ್ಮ ಹಕ್ಕು ಪಡೆಯೋಣ ಎಂದು ಹೇಳಿದರು. ಕರ್ನಾಟಕ ಆತ್ಮಹತ್ಯೆ ಸರ್ಕಾರ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ 2006 ಕಮಿಷನ್ ಬಿಠಾಯಾ, नेशनल कमीशन फॉर फार्मर्स. उसके अंदर जो चेयरमैन था स्वामीनाथन ने रिपोर्ट दिया. वो रिपोर्ट उन्होंने क्या दिया? उन्होंने कहा कि किसान की हालत अच्छी करनी है, उसको आत्महत्या से दूर करना है तो फिर उसको जितनी लागत होती है फसल उगाने में उसका 1.5 गुना पैसा देना पड़ेगा. पर रिपोर्ट आ गया, रिपोर्ट ने कहा कि तुम्हें 15 अगस्त 2017 तक का इसका रिकमेंडेशन को लागू करना चाहिए. रिपोर्ट ये नहीं कह सकती करना पड़ेगा, रिकमेंड किया करना चाहिए. सरकार ने नहीं किया, मनमोहन सिंह सरकार ने नहीं किया. 2007 निकल गया, 2008 निकल गया, 2009 निकल गया, 2014 आ गया, मनमोहन सिंह चला गया. और चला क्यों गया? मनमोहन सिंह के जाने से पहले मोदी आया. मोदी ने कहा मनमोहन सिंह ने तुम्हारा 1.5 गुना पैसा नहीं देगा, मैं दूंगा, मुझको वोट करो मैं तुमको पैसा दूंगा. और लोगों ने विश्वास करके मोदी को वोट दिया, उसकी सरकार बनाई. ರೈತ ಮುಖಂಡರಾದ ಯೋಗೇಂದ್ರ ಯಾದವ್, ಕೋಡಿಹಳ್ಳಿ ಚಂದ್ರಶೇಖರ್, ಧನಂಜಯ್ ರಾಧ್ಯ, ಆನಂದ್ ಪಟೇಲ್ ಇತರರು ಭಾಗವಹಿಸಿದ್ದರು. ಬಸ್ ನಿಲ್ದಾಣಗಳಲ್ಲಿ ಸೌಕರ್ಯ ಹೆಚ್ಚಿಸಿ ಪ್ರಯಾಣಿಕರಿಗೆ ಉತ್ತಮ ಸೇವೆ ಒದಗಿಸಲಾಗುವುದು ಎಂದು ಸಾರಿಗೆ ಸಚಿವ ಎಚ್ಎಂ ರೇವಣ್ಣ ಹೇಳಿದರು. ಕೆಎಸ್ಆರ್ಟಿಸಿಯ ಬಸ್ ನಿಲ್ದಾಣಗಳಲ್ಲಿ ಅತ್ಯಾಧುನಿಕ ಸೌಲಭ್ಯ ಒದಗಿಸಲು ಬಸ್ ಪೋರ್ಟ್ ನಿರ್ಮಿಸುವ ಚಿಂತನೆ ಇದ್ದು ಪ್ರಾಯೋಗಿಕವಾಗಿ ನೆಲಮಂಗಲ ಬಸ್ ನಿಲ್ದಾಣದಲ್ಲಿ ಬಸ್ ಪೋರ್ಟ್ ನಿರ್ಮಿಸಲಾಗುವುದು ಎಂದು ಸಾರಿಗೆ ಸಚಿವ ಎಚ್ಎಂ ರೇವಣ್ಣ ಹೇಳಿದರು. ಸಚಿವರು ತುಮಕೂರಿನ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಇಲ್ಲಿನ ಸೇವಾ ಸೌಲಭ್ಯ ಪರಿಶೀಲಿಸಿದರು. ಗ್ರಾಮಾಂತರ ಪ್ರದೇಶದಿಂದ ತುಮಕೂರಿಗೆ ಬರುವ ಕಾಲೇಜು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಬಸ್ ಸೇವೆ ಒದಗಿಸುವಂತೆ ವಿದ್ಯಾರ್ಥಿಗಳು ಸಚಿವರಿಗೆ ಮನವಿ ಮಾಡಿದರು. ಮಾಲ್ ಕಾಂಪ್ಲೆಕ್ಸ್ ಮಾದರಿಯಲ್ಲಿ ಬಸ್ ನಿಲ್ದಾಣಗಳನ್ನು ಸುಸಜ್ಜಿತವಾಗಿ ನಿರ್ಮಾಣ ಮಾಡುವ ಉದ್ದೇಶವಿದೆ. ಹಲವೆಡೆ ನಿಲ್ದಾಣಗಳಲ್ಲಿ ಸ್ಥಳಾವಕಾಶದ ಕೊರತೆ ಇದ್ದು ಅಂತಹ ಕಡೆ ಬಸ್ ಪೋರ್ಟ್ ಪ್ರಯೋಜನಕ್ಕೆ ಬರಲಿದೆ ಎಂದರು. ನಗರದಲ್ಲಿ ಪ್ರತ್ಯೇಕ ನಗರ ಸಾರಿಗೆ ನಿಲ್ದಾಣ ನಿರ್ಮಿಸಲಾಗುತ್ತಿದೆ. ನಿಲ್ದಾಣ ಸಮೀಪ ಇರುವ ಡಿಪೋದ ಮೊದಲ ಅಂತಸ್ತಿನಲ್ಲಿ ನಗರ ಸಾರಿಗೆ ನಿಲ್ದಾಣವನ್ನು ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಿರ್ಮಾಣ ಮಾಡಲಾಗುತ್ತದೆ ಎಂದು ಸಚಿವ ಎಚ್ಎಂ ರೇವಣ್ಣ ಹೇಳಿದರು. ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳ ಬಸ್ಗಳು ತುಮಕೂರು ನಿಲ್ದಾಣಕ್ಕೆ ಕಡ್ಡಾಯವಾಗಿ ಬಂದು ಹೋಗುವಂತೆ ಕ್ರಮ ತೆಗೆದುಕೊಳ್ಳಲಾಗುವುದು. ಆ ಭಾಗದ ಬಸ್ಗಳು ನಿಲ್ದಾಣಕ್ಕೆ ಬಾರದೆ ಬೈಪಾಸ್ನಲ್ಲಿ ಹಾದು ಹೋಗುವುದರಿಂದ ಪ್ರಯಾಣಿಕರಿಗೆ ಅನಾನುಕೂಲವಾಗುತ್ತದೆ. ಹೀಗಾಗಿ ಎಲ್ಲಾ ಬಸ್ಗಳು ನಿಲ್ದಾಣಕ್ಕೆ ಬರುವ ವ್ಯವಸ್ಥೆ ಮಾಡುವುದಾಗಿ ಹೇಳಿದರು. ಕೇಂದ್ರದ ಸಾರಿಗೆ ಸಚಿವರಾದ ಮಾನ್ಯ ಗಡ್ಕರಿ ಅವರು, ನಿತಿನ್ ಗಡ್ಕರಿ ಅವರು ಇವತ್ತು ಪ್ರಶಂಸಿದ್ದರು.
ರಾಷ್ಟ್ರದ ಅನೇಕ ಪ್ರಕಾರಗಳಿವೆ. ಸಾರಿಗೆ ವ್ಯವಸ್ಥೆಯಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಅದು ನಮಗೆ ಹೆಮ್ಮೆ. 206 ಪ್ರಶಸ್ತಿಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಪಡೆದಿದ್ದೇವೆ ಮತ್ತು ಇಡೀ ಭಾರತದಲ್ಲಿ ಅತ್ಯುತ್ತಮ ಸಾರಿಗೆ ವ್ಯವಸ್ಥೆ ಇರತಕ್ಕಂಥ ರಾಜ್ಯ ಕರ್ನಾಟಕ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿದ್ದೇವೆ. ಒಂದು ಕಾಲಕ್ಕೆ ನಾನೇ ವಿದ್ಯಾರ್ಥಿ ಆಗಿದ್ದಾಗ ನಾನೇ ವಿದ್ಯಾರ್ಥಿ ಕೆಂಪು ಬಸ್ಸಲ್ಲಿ ಹತ್ತಬೇಕು ಅಂದರೆ ಒಂದು ರೀತಿ ಏನೋ ಒಂದು ಬೇಜಾರಿತ್ತು. 20 ವರ್ಷದಿಂದ 35 ವರ್ಷ ನಾವು ಇವತ್ತು ಅನೇಕ ಆವಿಷ್ಕಾರಗಳಾಗಿ ಅತ್ಯುತ್ತಮ ಬಸ್ಗಳು ಇವತ್ತು ಪ್ರೈವೇಟ್ ಕಾಂಪಿಟೇಷನ್ ಸ್ಕೂಲಲ್ಲಿ ವೋಲ್ವೋನಲ್ಲಿ ಆರಾಮ ಐರಾವತ ರಾಜಹಂಸ ಈ ರೀತಿಯ ಅನೇಕ ವಿಷಯಗಳಲ್ಲಿ ನಾವು ಇವತ್ತು ಮುಂದೆ ಇದ್ದೇವೆ. ಎಲ್ಲ ರೀತಿಯ ಸೌಕರ್ಯ ಕೊಡೋದಕ್ಕೆ ಪ್ರಥಮ ಸ್ಥಾನದಲ್ಲಿ ಭಾರತದಲ್ಲೇ ಇದ್ದೇವೆ. ಇದ್ರ ಜೊತೆಗೆ ಈ ಮೂಲಭೂತ ಸೌಕರ್ಯಗಳು ಬಸ್ಗಳು ನಿಧಾನಕ್ಕೆ ಒಂದು ಅತಿಶಯ ಅಲ್ಲ. ಮುಂದಿನ ದಿನಗಳಲ್ಲಿ ಮುಂದೆ ಇವಾಗಲೂ ಕೂಡ ನಮ್ಮ ಮಹಾನಗರ ಬೆಂಗಳೂರಿನ ಇದರಲ್ಲಿ ಇರ್ತಕ್ಕಂಥ ಬಸ್ ಸ್ಟ್ಯಾಂಡ್ಗಳು ಒಂದು ರೀತಿಯ ಆಧುನಿಕವಾಗಿ ಹೇಗೆ ಅಂದರೆ ಬಸ್ ಟರ್ಮಿನಲ್ ಪ್ಲಸ್ ಜನತೆಗೆ ಉಪಯೋಗ ಆಗುವಂಥ ಅಪಾಯಿಂಟ್ಮೆಂಟ್ ಇದುಗಳು ಆಫೀಸ್ಗಳು ಇವೆಲ್ಲ ಕೊಡುವಂಥದ್ದಿದೆ. ಆದರೆ ಮುಂದಿನ ದಿನಮಾನದಲ್ಲಿ ಚರ್ಚೆ ಎಲ್ಲೆಲ್ಲ ಅವಶ್ಯಕತೆ ಇದೆಯೋ ಎಲ್ಲ ಮುಂದೆ ಆಗ್ತಕ್ಕಂಥದ್ದರಲ್ಲಿ ಬಸ್ ಫೋರ್ಟ್ ಅಂತ ಮಾಡಬೇಕು ಅಂತಕ್ಕಂಥ ಚಿಂತನೆ ಇದೆ. ಬಸ್ ಫೋರ್ಟಿನ ಚಿಂತನೆ ಈಗ ನಾವು ಹಂಗೆ ನೋಡಿದ್ದೇವೆ ನೋಡಿದ್ದು ಇದನ್ನೆಲ್ಲ ಇನ್ನು ವ್ಯವಸ್ಥಿತವಾಗಿ ಬಸ್ ಫೋರ್ಟ್ ಮೀನಿಂಗ್ ಬಸ್ ಫೋರ್ಟ್ ಅಂದರೆ ಬರೀ ಬಸ್ ಸ್ಟ್ಯಾಂಡ್ನಲ್ಲಿ ಇಷ್ಟಕ್ಕೆ ಮಾತ್ರ ಸೀಮಿತ ಇದೆ. ಇದ್ರ ಜೊತೆಗೆ ಫ್ಲೋರ್ ವೈಸ್ ಮಾಡಿ ಅತ್ಯಾಧುನಿಕವಾದಂಥ ಎಸ್ ಎಲ್ಲ ಸೌಲಭ್ಯಗಳು ಅಲ್ಲಿ ಹೋದಾಗ ಒಂದು ಬಟ್ಟೆ ಅಂಗಡಿನೂ ಇರಬೇಕು ಅವರಿಗೆ ಎಲ್ಲ ರೀತಿಯ ಈ ಮಾಲ್ ಏನಿರುತ್ತೆ ಸಿಟಿ ಮಧ್ಯದಲ್ಲಿ ಮಾಲ್ ಏನಿರುತ್ತೆ ಮಾಲ್ ಕಂಬ ಇದು ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಮಾಡಬೇಕು ಅಂತಕ್ಕಂಥ ಸೆಂಟ್ರಲ್ ಅಸಿಸ್ಟೆನ್ಸ್ ಕೊಡ್ತೀವಿ ಅಂತ ಮಾತಾಡಿದ್ದಾರೆ. ಅದನ್ನು ಪ್ರಾಯೋಗಿಕವಾಗಿ ನೆಲಮಂಗಲ ಬೆಂಗಳೂರು PMTCಯಿಂದ ನೆಲಮಂಗಲ ತಗೊಳ್ಳೋದಕ್ಕೆ ನಿನ್ನೆ ನಾವು ಒಳಗೆ ಬಂದ ತಕ್ಷಣ ಒಂದು ಸರ್ವೆ ಮಾಡಿ ಅದನ್ನು ಪ್ರಾಬ್ಲಮ್ ಮಾಡ್ತಾ ಇದ್ವಿ. ಅದೊಂದು ಸೂಚನೆ ಕೊಟ್ಟಿದ್ದೀನಿ ರೆಡಿ ಮಾಡಿ ಅದನ್ನು ಮೊದಲೇ ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡೋದಕ್ಕೆ ರೆಡಿ ಮಾಡಿದ್ರು. ಈಗ ಬದಲಾವಣೆ ಮಾಡಿ ಮಾಡಬೇಕು ನಿನ್ನೆ. ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಹಾಗೂ ನೌಕರರ ನಡುವೆ ಉತ್ತಮ ಬಾಂಧವ್ಯ ಬೆಳೆದರೆ ಪ್ರಯಾಣಿಕರಿಗೆ ಹೆಚ್ಚಿನ ಸೇವೆ ಒದಗಿಸಲು ಸಾಧ್ಯವಾಗುತ್ತದೆ ಎಂದು ಸಚಿವರು ಹೇಳಿದರು. ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಡಾ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ಪಡೆದರು. ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಡಾ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು. ಸಿದ್ದಗಂಗಾ ಶ್ರೀಗಳ ದರ್ಶನ ಮಾಡಬೇಕು, ಅವರ ಆಶೀರ್ವಾದ ಪಡೆಯಬೇಕು ಎಂಬುದು ಬಹಳ ವರ್ಷಗಳ ಅಪೇಕ್ಷೆ ಇತ್ತು. ಅದು ಈಗ ಸಾಧ್ಯವಾಯಿತು. ಶ್ರೀಗಳ ದರ್ಶನದಿಂದ ಸಾಕ್ಷಾತ್ ಪರಮಶಿವನ ದರ್ಶನವಾದಂತಾಗಿದೆ. ನಾವು ಧನ್ಯರಾದೆವು ಎಂದು ಸಚಿವ ಅನಂತಕುಮಾರ್ ಹೆಗಡೆ ಹೇಳಿದರು. ವಿಪಕ್ಷ ತುಂಬಾ ದಿವಸಗಳಿಂದ ಮನಸ್ಸಿನಲ್ಲಿ ಇದ್ದು ಇಲ್ಲಿ ಬರಬೇಕು, ಶ್ರೀಗಳವರ ದರ್ಶನ ಮಾಡಬೇಕು, ಶ್ರೀಕ್ಷೇತ್ರಕ್ಕೆ ಬಂದು ಹೋಗ್ಬೇಕಂತಕ್ಕಂಥ ತುಂಬಾ ದಿವಸಗಳ ಅಪೇಕ್ಷೆ ಇತ್ತು. ಭಗವಂತನ ಆಶೀರ್ವಾದ ಇವತ್ತು ನೆರವೇರಿದೆ, ಶ್ರೀಗಳವರ ದರ್ಶನ ಆಗಿದೆ. ನಿಜಕ್ಕೂ ಆ ಸಾಕ್ಷಾತ್ ಪರಶಿವನ ದರ್ಶನ ಆದಾಗಿದೆ. ನಿಜಕ್ಕೂ ಧನ್ಯರು ಅಂತ ಭಾವಿಸ್ತೇವೆ. ಧನ್ಯವಾದಗಳು. ಇದೇ ವೇಳೆ ಸಚಿವರು ಶ್ರೀಮಠದ ಸಿದ್ದಲಿಂಗ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು. ಮಾಜಿ ಸಚಿವ ಸೊಗಡು ಶಿವಣ್ಣ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿಗಣೇಶ್, ನಟಿ ಮಾಳವಿಕಾ, ನಿವೃತ್ತ ಐಪಿಎಸ್ ಅಧಿಕಾರಿ ಶಂಕರ್ ಬಿದ್ರಿ, ಮುಖಂಡರಾದ ರಂಗನಾಯಕ್, ಕೆಪಿ ಮಹೇಶ್, ಹಾಲನೂರು ಲೇಪಾಕ್ಷಿ, ಎಚ್ಎಂ ರಮೇಶಯ್ಯ, ಎಂಬಿ ಕುಮಾರ್ ಮೊದಲಾದವರು ಹಾಜರಿದ್ದರು. ಪಾವಗಡ ತಾಲೂಕು ಸಿಕೆಪುರದಲ್ಲಿ ಮನೆ ಮನೆಗೂ ಕಾಂಗ್ರೆಸ್ ಎಂಬ ಪ್ರಚಾರ ಕಾರ್ಯಕ್ರಮ ನಡೆಯಿತು. ಪಾವಗಡ ತಾಲೂಕು ಸಿಕೆಪುರದಲ್ಲಿ ಕಾಂಗ್ರೆಸ್ ಪಕ್ಷದ ಮನೆ ಮನೆಗೂ ಕಾಂಗ್ರೆಸ್ ಎಂಬ ಪ್ರಚಾರ ಕಾರ್ಯಕ್ರಮ ನಡೆಯಿತು. ಮಾಜಿ ಸಚಿವ ವೆಂಕಟರಮಣಪ್ಪ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯ ಸರ್ಕಾರದ ಜನಪರ ಕಾರ್ಯಕ್ರಮಗಳನ್ನು ಮನೆ ಮನೆಗೂ ತಿಳಿಸಿ ಕೇಂದ್ರ ಬಿಜೆಪಿ ಸರ್ಕಾರದ ಲೋಪಗಳನ್ನು ಜನರಿಗೆ ವಿವರಿಸಿ ಎಂದು ವೆಂಕಟರಮಣಪ್ಪ ಹೇಳಿದರು. ಈ ವೇಳೆ ಕಾಂಗ್ರೆಸ್ ಪಕ್ಷದ ಕಿರುಹೊತ್ತಿಗೆಗಳನ್ನು ಮನೆ ಮನೆಗೂ ವಿತರಿಸಿ ಪ್ರಚಾರ ಮಾಡಲಾಯಿತು. ಜಿಲ್ಲಾ ಪಂಚಾಯಿತಿ ಸದಸ್ಯ ಎಚ್ವಿ ವೆಂಕಟೇಶ್ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯ ಶೇಕಡ 95% ಭರವಸೆಗಳನ್ನು ಈಡೇರಿಸಿ ನುಡಿದಂತೆ ನಡೆದಿದೆ. ಮುಂದಿನ ಅವಧಿಗೂ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ತರಲು ಸಹಕರಿಸಿ ಎಂದು ಕೋರಿದರು.
ಈ ತಿಂಗಳ 28ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾವಗಡ ತಾಲೂಕಿಗೆ ಆಗಮಿಸಿ ಸೋಲಾರ್ ಪಾರ್ಕ್ ಮೊದಲ ಹಂತದ 600 ಮೆಗಾವಾಟ್ ವಿದ್ಯುತ್ ಸರಬರಾಜಿಗೆ ಚಾಲನೆ ನೀಡುವರು. ತಾಲೂಕಿಗೆ ತುಂಗಭದ್ರಾ ನದಿ ನೀರು ಪೂರೈಸುವ ಮಹತ್ವದ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಲು ಮುಖ್ಯಮಂತ್ರಿಗಳ ದಿನಾಂಕ ನಿಗದಿ ಮಾಡಲಾಗುವುದು ಎಂದು ಎಚ್ವಿ ವೆಂಕಟೇಶ್ ತಿಳಿಸಿದರು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಮೇಲೆ ಇಂಥ ಯೋಜನೆಗಳನ್ನು 100 ಯೋಜನೆಗಳನ್ನು ತಂದಿದೆ. ಬೊಂಬಡಿ ಹೊಡೆತಾರೆ ಬಿಜೆಪಿಯವರು, ಏನ್ ಮಾಡಿದ್ದಾರೆ ಬಡವರ ಕಾರ್ಯಕ್ರಮ, ಬಡವರ ಪರವಾಗಿ ಏನ್ ಮಾಡಿದ್ದಾರೆ? ಏನಿಲ್ಲ, ಬಾರೇ ಬುಗಿಡಿ ಹೊಡೆಯದೇ ಯಡಿಯೂರಪ್ಪಂದಿದ್ದೇನಿಲ್ಲ. ಅದರಲ್ಲಿ ಸ್ವಾತಂತ್ರ್ಯ ಬಂದ 70 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮಂತ್ರಿ ಜೈಲಿಗೆ ಹೋಗಿರೋದು ಯಾರನ್ನು ಇದಾರಪ್ಪ ಅಂದ್ರೆ ಅದು ಬಿಜೆಪಿ ಸರ್ಕಾರದಲ್ಲಿ ಮಾತ್ರ. ಜಿಲ್ಲಾ ಪಂಚಾಯತಿ ಸದಸ್ಯರಾದ ಗಾಯತ್ರಿ ಬಾಬು, ಪಾಪಣ್ಣ, ಗೌರಮ್ಮ ತಿಮ್ಮಪ್ಪ, ಪ್ರಭಾಕರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಬಾಬು, ತಾಲೂಕು ಪಂಚಾಯತಿ ಅಧ್ಯಕ್ಷ ಗೋವಿಂದಪ್ಪ, ಮುಖಂಡರಾದ ಅನಿಲ್ ಪಾಟೀಲ್, ಅಂಜನಕುಮಾರ್ ಮೊದಲಾದವರು ಭಾಗವಹಿಸಿದ್ದರು. ಅಕ್ಟೋಬರ್ 2ರ ವೇಳೆಗೆ ತುಮಕೂರಿನಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಸ್ಥಾಪನೆಗೆ ಕ್ರಮ ವಹಿಸಲು ಸಂಸದ ಎಸ್ಪಿ ಮುದ್ದಹನುಮೇಗೌಡರು ಅಧಿಕಾರಿಗಳಿಗೆ ಸೂಚಿಸಿದರು. ತುಮಕೂರಿನಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ತುರ್ತಾಗಿ ಆರಂಭವಾಗಬೇಕು. ಈ ಸಂಬಂಧ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ರವರನ್ನು ಸಂಪರ್ಕಿಸಿ ಕೇಂದ್ರ ಸ್ಥಾಪನೆಗೆ ಕಾಳಜಿ ವಹಿಸಿ ಎಂದು ಸಂಸದ ಎಸ್ಪಿ ಮುದ್ದಹನುಮೇಗೌಡರು ಅಂಚೆ ಇಲಾಖೆ ಸೂಪರಿಂಟೆಂಡೆಂಟ್ಗೆ ಸೂಚಿಸಿದರು. ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಜಿಲ್ಲೆಯ ಕೇಂದ್ರ ಸರ್ಕಾರಗಳ ಯೋಜನೆಗಳ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಸಂಸದರು, ಆಗಸ್ಟ್ 15ರ ವೇಳೆಗೆ ತುಮಕೂರಿನಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಆರಂಭಿಸಲು ಪ್ರಯತ್ನಿಸಿದ್ದು ಸಾಧ್ಯವಾಗಲಿಲ್ಲ, ಮತ್ತೆ ತಡ ಆಗಬಾರದು ಎಂದರು. ವಲಯ ಪಾಸ್ಪೋರ್ಟ್ ಸೇವಾ ಕೇಂದ್ರದ ಅಧಿಕಾರಿಗಳ ಜೊತೆ ಸಂಸದರು ಪಾಸ್ಪೋರ್ಟ್ ಸೇವಾ ಕೇಂದ್ರ ಸ್ಥಾಪನೆ ಕುರಿತು ತುಮಕೂರಿನ ಅಂಚೆ ಕಚೇರಿಗಳಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಪೋಸ್ಟಲ್ ಸೂಪರಿಂಟೆಂಡೆಂಟ್ ಕಚೇರಿ ಸೂಕ್ತ ಎಂದು ಪರಿಗಣಿಸಿ ಮುಂದಿನ ಕ್ರಮಕ್ಕೆ ಸೂಚಿಸಿದರು. ಈ ಬಗ್ಗೆ ತಾವು ಮೇಲಧಿಕಾರಿಗಳಿಗೆ ಪತ್ರ ಬರೆದಿದ್ದು ಅವರ ಅನುಮತಿಗೆ ಕಾಯುತ್ತಿದ್ದೇವೆ ಎಂದು ಸೂಪರಿಂಟೆಂಡೆಂಟ್ ಸಂಸದರಿಗೆ ಮಾಹಿತಿ ನೀಡಿದರು. ಕೇವಲ ಪತ್ರ ಬರೆದರೆ ಸಾಲದು, ಪೋಸ್ಟ್ ಮಾಸ್ಟರ್ ಜನರಲ್ ರವರನ್ನು ಸಂಪರ್ಕಿಸಿ ಮನವೊಲಿಸಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಸ್ಥಾಪನೆಗೆ ಕ್ರಮ ತೆಗೆದುಕೊಳ್ಳಬೇಕು. ಅಕ್ಟೋಬರ್ 2ರ ವೇಳೆಗಾದರೂ ಕೇಂದ್ರ ಆರಂಭವಾಗುವಂತೆ ಪ್ರಯತ್ನಿಸಿ ಎಂದು ಮುದ್ದಹನುಮೇಗೌಡ ಹೇಳಿದರು. ಜಿಲ್ಲೆಯ ಎಲ್ಲಾ ಅಂಚೆ ಕಚೇರಿಗಳಲ್ಲಿ ಸೇವೆ ಉತ್ತಮಗೊಳಿಸಲು ಪ್ರಯತ್ನಿಸಿ ಕಚೇರಿಗಳಿಗೆ ಸ್ವಂತ ಕಟ್ಟಡ ನಿರ್ಮಿಸಲು ಅಗತ್ಯ ಸಹಕಾರ ನೀಡುವುದಾಗಿ ಹೇಳಿದರು. ಜಿಲ್ಲೆಯ ಎಲ್ಲಾ 483 ಶಾಖಾ ಅಂಚೆ ಕಚೇರಿಗಳಿಗೂ ಸ್ವಂತ ಕಟ್ಟಡ ಇಲ್ಲ, ಹಲವೆಡೆ ಇಲಾಖೆಯ ಜಾಗವಿದ್ದು ಕಟ್ಟಡ ನಿರ್ಮಾಣ ಮಾಡಬೇಕಿದೆ ಎಂದು ಅಧಿಕಾರಿ ಹೇಳಿದರು. ಹಿರಿಯ ಅಧಿಕಾರಿಗಳಿಗೆ ಈ ಬಗ್ಗೆ ವಿಷಯ ತಿಳಿಸಿದ್ವಿ, ಅಲ್ಲಿಂದ ಅಪ್ರೂವಲ್ ಕೊಡೋದನ್ನು ಕಾಯ್ದಾ ಇದ್ವಿ, ಅದು ಬಂದ ತಕ್ಷಣ ಅದನ್ನು ಪ್ರೋಸೆಸ್ ಮಾಡ್ತೀವಿ. ಈ ವೇಳೆ ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ಮಾತನಾಡಿ, ಬ್ರಿಟಿಷರ ಕಾಲದಿಂದಲೂ ಸೇವೆಯಲ್ಲಿರುವ ಅಂಚೆ ಇಲಾಖೆ ಇತ್ತೀಚೆಗೆ ಕೊರಿಯರ್, ಸೆಲ್ಫೋನ್ನಿಂದ ಸೇವೆ ಕಡಿಮೆ ಅನಿಸಿದರೂ ಮತ್ತಷ್ಟು ಸೇವೆಗೆ ಸಕ್ರಿಯಗೊಳಿಸಬೇಕಾಗಿದೆ ಎಂದು ಸಲಹೆ ನೀಡಿದರು. ಪಾಸ್ಪೋರ್ಟ್ ಸೇವಾ ಕೇಂದ್ರ ಸ್ಥಾಪನೆ ಬಗ್ಗೆ ಅಂಚೆ ಇಲಾಖೆ ಅಧಿಕಾರಿಗಳು ತಮ್ಮ ಜೊತೆ ಚರ್ಚಿಸಿಲ್ಲ, ಕೇಂದ್ರ ಸ್ಥಾಪನೆಗೆ ಜಿಲ್ಲಾಡಳಿತದಿಂದ ಅಗತ್ಯ ಸಹಕಾರ ನೀಡುವುದಾಗಿ ಹೇಳಿದರು. ಪೋಸ್ಟ್ಮ್ಯಾನ್ ಸರ್,
ಸರ್, ಈಗ ತಾವು ಹೇಳಿದ ಸರ್, ಈಗ ಪಾಸ್ಪೋರ್ಟ್ ಸೇವಾ ಕೇಂದ್ರ ಇಟ್ಸ್ ಅ ವೆರಿ ನೈಸ್ ಇನಿಷಿಯೇಟಿವ್. ತಾವು ಗೋಮಂತೀರಿ ಡೆಫಿನೆಟ್ಲಿ ಯಾವುದು ಪ್ರಮೋಟ್ ದಟ್ ಇನ್ ವೆರಿ ಫಾಸ್ಟ್ ವೇ. ತುಮಕೂರು ಬೀಂಗ್ ಅ ಸ್ಮಾರ್ಟ್ ಸಿಟಿ ಅಂಡ್ ವಿ ಆರ್ ಟ್ರೈಂಗ್ ಟು ಕಾಂಪೀಟ್ ವಿತ್ ಮೈಸೂರು ಅಂಡ್ ಹುಬ್ಳಿ ಇನ್ ಕರ್ನಾಟಕ ಟು ಮೇಕ್ ಇಟ್ ಅಸ್ ಅ ಗೋಲ್ಡನ್ ಸಿಟಿ ಫಾರ್ ಆಲ್ ದ ಪರ್ಪಸ್. ದಿಸ್ ವಿಲ್ ಆಡ್ ಒನ್ ಆಫ್ ದ ಸಕ್ಸಸ್ ಟು ತುಮಕೂರು ಸಿಟಿ ಇನ್ ಮೇಕಿಂಗ್ ಇಟ್ ಅ ವೆರಿ ಅಟ್ರಾಕ್ಟಿವ್ ಡೆಸ್ಟಿನೇಷನ್. ಸರ್, ಸೋಫಾರ್ ಅವರು ಈ ಕೇಂದ್ರ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ನಮ್ಮ ಹತ್ರ ಸಂಪರ್ಕ ಮಾಡಿಲ್ಲ. ಬಟ್ ಆದ್ರೂ ನಾನು ಕೇಳ್ಕೊಳ್ತೇನೆ, ಜಿಲ್ಲಾ ಆಡಳಿತವನ್ನು ನನ್ನನ್ನಾಯಿತು ಸಿಇಒ ಅವರನ್ನಾಯಿತು, ಪ್ಲೀಸ್ ಬಿ ಇನ್ ಟಚ್. ವಾಟ್ ಎವರ್ ಹೆಲ್ಪ್ ಯು ವಾಂಟ್ ರಿಗಾರ್ಡಿಂಗ್ ಭೂಮಿ ಅಥವಾ ಏನೇ ಇದ್ರೂ ಕೂಡ ವಿ ವಿಲ್ ಟ್ರೈ ಟು ಎಕ್ಸ್ಟೆಂಡ್ ದ ಮ್ಯಾಕ್ಸಿಮಮ್ ಕೋಆಪರೇಷನ್. ಸರ್, ರೈಲ್ವೆ ಯೋಜನೆಗೆ ಭೂಸ್ವಾಧೀನಾಧಿಕಾರಿಗಳು ಕೆಲಸ ಮಾಡಲು ಆಸಕ್ತಿ ವಹಿಸುತ್ತಿಲ್ಲ. ಕಳೆದ 3.5 ವರ್ಷದಲ್ಲಿ 7-8 ಅಧಿಕಾರಿಗಳು ಬದಲಾಗಿದ್ದಾರೆ. ಇಲ್ಲಿ ಕೆಲಸ ಮಾಡಲು ಒಬ್ಬರೂ ತಯಾರಿಲ್ಲ. ಹೀಗಾದರೆ ಯೋಜನೆಯ ಪ್ರಗತಿ ಸಾಧ್ಯವಾಗುತ್ತದೆಯಾ ಎಂದು ಸಂಸದ ಎಸ್ಪಿ ಮುದ್ದಹನುಮೇಗೌಡರು ಬೇಸರ ವ್ಯಕ್ತಪಡಿಸಿದರು. ಭೂ ಸ್ವಾಧೀನಾಧಿಕಾರಿಗಳು ಕೆಲಸ ಮಾಡಲು ಹಿಂಜರಿಯುತ್ತಿದ್ದಾರೆ ಎಂಬುದು ಮುಜುಗರದ ವಿಚಾರ. ತುಮಕೂರು ರಾಯದುರ್ಗ ರೈಲು ಮಾರ್ಗದಲ್ಲಿ ಆಂಧ್ರಪ್ರದೇಶದಲ್ಲಿ ಕಾಮಗಾರಿ ಮುಗಿದಿದೆ, ನಮ್ಮಲ್ಲಿ ಸಾಧ್ಯವಾಗಿಲ್ಲ ಎಂಬುದು ನಾಚಿಕೆಯ ವಿಚಾರ ಎಂದು ವಿಷಾದ ವ್ಯಕ್ತಪಡಿಸಿದರು. ಸದ್ಯ ಹೇಮಾವತಿ ನಾಲಾ ವಲಯದ ಅಧಿಕಾರಿಯೊಬ್ಬರು ರೈಲು ಯೋಜನೆಯ ಭೂ ಸ್ವಾಧೀನಾಧಿಕಾರಿಯಾಗಿ ಹೆಚ್ಚುವರಿ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಈ ಅಧಿಕಾರಿಗೆ ಮೂಲ ಇಲಾಖೆಯಲ್ಲಿಯೇ ಕೆಲಸದ ಒತ್ತಡ ಹೆಚ್ಚಿದ್ದು ರೈಲ್ವೆ ಯೋಜನೆಯ ಪ್ರಗತಿ ನಿಂತಲ್ಲೇ ನಿಲ್ಲುವಂತಾಗಿದೆ ಎಂದರು. ಒಬ್ಬರು ರೆಡಿನೇ ಇಲ್ಲ, ಏನೇ ಜವಾಬ್ದಾರಿ ಏನು ಇಲ್ವೇ ಇಲ್ಲಿ, ಸಂಬಳ ಕೊಡೋದಿಲ್ಲ ಹೇಳೋ, ಇವ್ರು ಮನೆಯಿಂದ ತಂದು ಇಲ್ಲಿ ಜೀವನ ಮಾಡ್ತಾರೆ ಅನ್ನೋ ತರ ಆಟಿಟ್ಯೂಡ್ ಮಾಡ್ತಾ ಇದ್ರಿ ಆಫೀಸರ್ಸ್ಗಳು. ಅಟ್ಲೀಸ್ಟ್ ಮಿನಿಮಮ್ ಒಂದು 2 ಇಯರ್ಸ್ ಆದ್ರೂ ಸರ್ವಿಸ್ ಮಾಡ್ತಾವ್ರು ಸ್ಟೇಟ್ ಕಮಿಷನ್ ಬಗ್ಗೆ. ಅನ್ಲೆಸ್ ಯು ಅಂಡರ್ಸ್ಟ್ಯಾಂಡ್ ದಿ ಪ್ರಾಬ್ಲಮ್ ಆಫ್ ಫಾರ್ಮರ್ ಗೂಸಿಲ್ಲ, ವಾಟ್ ಈಸ್ ದಿಸ್ ಪ್ರಾಬ್ಲಮ್, ಹೌ ಯು ಕ್ಯಾನ್ ರಿಡ್ರೆಸ್ ದಿ ರೆಮಿಡಿ, ಇದೆಲ್ಲ ನೀವು ನೋಡಿದ್ರೆ ಅರ್ಥನೆ ಮಾಡ್ಕೊಂಡ್ರೆ ಹೌ ಟು ಎಕ್ಸೆಪ್ಟ್ ನೀವು ಡಿಸ್ಚಾರ್ಜ್ ಯುವರ್ ಡ್ಯೂಟಿ ಆಸ್ ಅದರ್ ಆಫೀಸರ್ಸ್. ನೀವು ಡೆಪ್ಯೂಟಿ ಕಮಿಷನರ್ ಆಫ್ ಇನ್ನೊಂದು ಏನು ಆಗೋದು ಹೆಂಗೆ ಕೆಲಸ ಮಾಡ್ತಾರೆ? ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಇರತಕ್ಕಂಥ ಸಮಸ್ಯೆಗಳೇನು, ಜಮೀನ್ ಕಳ್ಕೊಂಡ ಸಮಸ್ಯೆ ಏನು, ಜಮೀನ್ ಕಳ್ಕೊಂಡವ್ರಿಗೆ ನಾವು ಯಾವ ರೀತಿ ನ್ಯಾಯ ಕೊಡ್ಬೋದು, ವಾಟ್ ಈಸ್ ದಿ ಸೋಷಿಯಲ್ ಇಂಪ್ಯಾಕ್ಟ್, ಇದೆಲ್ಲ ಅರ್ಥ ಮಾಡ್ಕೊಳ್ತಾರೋ ಲ್ಯಾಂಡ್ ಅಕ್ವಿಷನ್ ಆಫೀಸರ್, ರೆವಿನ್ಯೂ ಆಫೀಸರ್ಸ್ ಗಳು ಅರ್ಥ ಮಾಡ್ಕೊಳ್ತಾರೋ? ಇಟ್ ಇಸ್ ಇನ್ಸಲ್ಟ್, ಇಟ್ ಇಸ್ ಇನ್ಸಲ್ಟ್ ಟು ಇದು ಆಫೀಸರ್ಸ್ ಆಲ್ಸೋ. ನೀವು ಎಸ್ ಎಲ್ ಓ ಪೋಸ್ಟ್ ಗೆ ಎಷ್ಟು ಜನ 6 ಜನರೋ 7 ಜನರೋ ನಾನು ಎಂ ಪಿ ಆದ್ಮೇಲೆ ಇದಕ್ಕೆ ಪೋಸ್ಟಿಂಗ್ಸ್ ಆಗಿದೆ, ಅಪ್ರೂವ್ ಇರೋದಿಲ್ಲ, 6 ತಿಂಗಳು ಕಾಯ್ತಾ ಇರ್ತಾರೆ ಹಂಗೆ. ಇದು ನೋಡ್ಕೊಂಡು ನೋಡ್ಕೊಂಡು ಎಲ್ಲಿ ಸಬ್ ಡಿವಿಷನ್ ಖಾಲಿ ಆಗಿರುತ್ತೆ ತಮಗೆ ಕೇಳ್ತಾ ನಮ್ಮ ಸರ್ಕಾರಿ ಮೇಲ್ಗಡೆ ಅಧಿಕಾರಿಗಳು ಅಂಕಿ ಕೆಲಸ ಮಾಡ್ತಾರೆ, ಅದಾಗಿ ಹೋಗಿ ಕುತ್ಕೊಬಿಡೋಣ ಕುತ್ಕೊಳ್ಬಿಟ್ಟ ಇದೇನು ಕೆಲಸಕ್ಕೆ ಬರುತ್ತೆ. ನೀವು ರೈಲ್ವೆ ಯೋಜನೆ ಹೆಂಗ್ರಿ ರಾಜಕೀಯ ಆಗ್ಬೇಕಲ್ರಿ ನಿಮ್ಗೆ? ನಾವು ರಾಯದುರ್ಗ ಯೋಜನೆ ಮೇಲೆ ಆಂಧ್ರಪ್ರದೇಶ ರೈಲ್ ಓಡಿಸ್ತಾರೆ, ಕರ್ನಾಟಕದಲ್ಲಿ ಲ್ಯಾಂಡ್ ಅಡ್ಮಿಷನ್ ಮಾಡ್ತಾರೆ, ರಾಜಕೀಯ ಆಗದಲ್ಲಿ ಹೆಂಗೆ ಆದ್ರೆ ಹೆಂಗೆ ಮುಖ ತೋರಿಸ್ತೀವಿ? ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್, ಜಿಲ್ಲಾ ಪಂಚಾಯಿತಿ ಸಿಇಒ ಶಾಂತಾರಾಮ್ ಮೊದಲಾದವರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳು ಉತ್ತಮ ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಎಂದು ತುಮಕೂರಿನಲ್ಲಿ ರಾಜ್ಯ ಮಾಹಿತಿ ಆಯೋಗದ ಅಧ್ಯಕ್ಷ ಸುಚೇತನ ಸ್ವರೂಪ್ ತಿಳಿಸಿದ್ದಾರೆ. ಜಗತ್ತಿನಲ್ಲಿ ಅತ್ಯುತ್ತಮ ಪುಸ್ತಕಗಳಿವೆ, ಆದರೆ ಓದುವವರ ಸಂಖ್ಯೆ ಕಡಿಮೆಯಾಗಿದೆ, ಜನರಲ್ಲಿ ಓದುವ ಗುಣ ಇಲ್ಲವಾಗಿದೆ ಎಂದು ರಾಜ್ಯ ಮಾಹಿತಿ ಆಯೋಗದ ಆಯುಕ್ತ ಡಾ ಸುಚೇತನ್ ಸ್ವರೂಪ್ ತಿಳಿಸಿದರು. ತುಮಕೂರಿನಲ್ಲಿ ಕಸಾಪ ಆಯೋಜಿಸಿದ್ದ ಡಾ ಎಂ ಗೋಪಾಲಕೃಷ್ಣ ಅಡಿಗರ ಶತಮಾನೋತ್ಸವ ಸ್ಮರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ದೇಶದಲ್ಲಿ ಸಾಕ್ಷರತೆ ಹೆಚ್ಚಿದೆ, ಅದೇ ರೀತಿ ಕಾಲೇಜಿಗೆ ಹೋಗುವವರ ಸಂಖ್ಯೆಯೂ ಏರಿಕೆಯಾಗಿದೆ, ಆದರೆ ಉತ್ತಮ ವಿಚಾರಗಳನ್ನು ಓದುವವರ ಸಂಖ್ಯೆ ಕಡಿಮೆಯಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳು ಓದುವ ಆಸಕ್ತಿ ಹೊಂದಬೇಕು. ಬದುಕಿನ ಭಾಗವಾಗಿರುವ ಉತ್ತಮ ಕಾವ್ಯ ಕವನ ಓದುವುದರಿಂದ ಜ್ಞಾನ ಬೆಳೆಯಲಿದೆ. ಕಾವ್ಯ ಯೋಚನೆಗೆ ಹಚ್ಚುತ್ತದೆ, ವಿಷಯವನ್ನು ಮನಮುಟ್ಟುವ ಹಾಗೆ ಹೇಳುತ್ತದೆ, ಮಧುರವಾದ ಭಾವನೆಗಳನ್ನು ವ್ಯಕ್ತಪಡಿಸಲು ಕಾವ್ಯಗಳೇ ಸಹಕಾರಿ. ಆದ್ದರಿಂದ ವಿದ್ಯಾರ್ಥಿಗಳು ಕಾವ್ಯ ಓದುವುದನ್ನು ರೂಢಿಸಿಕೊಳ್ಳಿ ಎಂದರು. ಜಗತ್ತಿನ ಎಲ್ಲ ಕಡೆ ಸಮಾಜ ವಿಜ್ಞಾನ ಓದುವಂತಹದ್ದು, ಸಾಹಿತ್ಯ ಓದುವಂತ ಪ್ರವೃತ್ತಿ ಕಡಿಮೆ ಆಗುತ್ತಿದೆ. ಅದ ಜೊತೆಗೆ ಒಂದೇ ಅಲ್ಲ, ಓದುವ ಪ್ರವೃತ್ತಿನೇ ಕಡಿಮೆ ಆಗುತ್ತಿದೆ. ನೀವು ಯಾರು ಪುಸ್ತಕ ಕೊಡ್ತೀರ? ಇದೆಯಾ ಪುಸ್ತಕ ಕೊಡುವ ಹವ್ಯಾಸ? ಇದೆಯಾ ಅಟ್ಲೀಸ್ಟ್ ಸ್ಕೂಲ್ ಪಠ್ಯ ಪುಸ್ತಕ ಕೊಡ್ತೀರ? ಪರವಾಗಿಲ್ಲ, ಪಠ್ಯ ಪುಸ್ತಕ ಕೊಡುವ ಹವ್ಯಾಸ ಕಡಿಮೆ ಆಗಿದೆ, ಓದುವ ಹವ್ಯಾಸ ಕಡಿಮೆ ಆಗುತ್ತಿದೆ. ಮತ್ತೆ ನೋಡಿ, ನೀವು ಸುಮ್ಮನೆ ನ್ಯೂಸ್ ಪೇಪರ್ ಅಲ್ಲ, ದಿನಪತ್ರಿಕೆಗಳು ನೋಡಿ, ಮೊದಲು ದಿನಪತ್ರಿಕೆಗಳು 30 ಪುಟ 40 ಪುಟ ಇರ್ತಾ ಇತ್ತು.
ಈಗಷ್ಟು 12 ಪಟ್ಟು 15 ಪಟ್ಟು ತಿಳ್ಕೊಂಡಿದ್ದಾರೆ. ಮತ್ತೆ ದಿನಪತ್ರಿಕೆಗಳಲ್ಲಿ ತುಂಬಾ ಗಂಭೀರವಾದ ಅಷ್ಟು ಚರ್ಚೆ ಆಗ್ತಾ ಇತ್ತು ನೋಡಿದ್ರೆ, ಬಹಳ ಕೆಲವು ಹಳೆ ಕಾಪಿಗಳು ತೆಗೆದು ನೋಡಿ. ಈಗೆಲ್ಲ ಏನ್ ಚರ್ಚೆ ಆಗುತ್ತೆ ಗೊತ್ತಾ? ಯಾವ ಬಟ್ಟೆ ಹಾಕ್ತೀರಿ, ಯಾವ ಬ್ಯೂಟಿಷಿಯನ್ ಹೋಗ್ಬೋದು, ಯಾವ ಊಟ ಮಾಡ್ಬೋದು, ಯಾವ ಹೋಟೆಲ್ ಯಾವ ಊಟ ಸಿಗುತ್ತೆ, ಮತ್ತೆ ಎಲ್ಲಿ ಡ್ಯಾನ್ಸ್ ಸಂಗೀತ ಕಾರ್ಯಕ್ರಮ ಇರುತ್ತೆ ಅಂತ ಸಿಗುತ್ತೆ. ಸಂಗೀತ ಅಂದ್ರೆ ಯಾವ ಸಂಗೀತ ಅನ್ಕೊಂಡಿದ್ರಿ ನೀವು? ಯಾರು ಯಾರು ಕ್ಲಾಸಿಕಲ್ ಸಂಗೀತ, ಯಾರು ಶಾಸ್ತ್ರೀಯ ಸಂಗೀತ ಯಾರು ಕೇಳಲ್ಲ, ಕೇಳ್ತಾರ? ಯಾರು ಹೋಗಲ್ಲ, ಆಡಿಯನ್ಸ್ ಕಾಯ್ತಾರ. ಕಸಾಪ ಜಿಲ್ಲಾಧ್ಯಕ್ಷೆ ಬಾಹಾ ರಮಾಕುಮಾರಿ, ಪ್ರಾಂಶುಪಾಲ ಡಾ ಯೋಗೀಶ್ವರಪ್ಪ, ಪ್ರಾಧ್ಯಾಪಕಿ ಅಣ್ಣಮ್ಮ, ಅನ್ನಪೂರ್ಣ ವೆಂಕಟನಂಜಪ್ಪ ಇತರರು ಹಾಜರಿದ್ದರು. ಕಾಂಗ್ರೆಸ್ ಸರ್ಕಾರದ ಸಾಧನೆ ತಿಳಿಸಲು ತುಮಕೂರಿನಲ್ಲಿ ಮನೆ ಮನೆಗೆ ಕಾಂಗ್ರೆಸ್ ನಡಿಗೆ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಕಾಂಗ್ರೆಸ್ ಪಕ್ಷದ ಸಾಧನೆಗಳನ್ನು ತಿಳಿಸಲು ತುಮಕೂರಿನಲ್ಲಿ ಮನೆ ಮನೆಗೆ ಕಾಂಗ್ರೆಸ್ ನಡಿಗೆ ಕಾರ್ಯಕ್ರಮ ಜರುಗಿತು. ನಗರದ ಜಯಪುರದಲ್ಲಿ ಕಾಂಗ್ರೆಸ್ ಶಾಸಕ ಡಾ ರಫೀಕ್ ಅಹಮದ್ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನೊಳಗೊಂಡ ಕಿರುಪುಸ್ತಕ ನೀಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಶಾಸಕ ಡಾ ರಫೀಕ್ ಅಹಮದ್, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 4 ವರ್ಷದಲ್ಲಿ ಸಾಕಷ್ಟು ಜನಪರ ಯೋಜನೆ ಜಾರಿಗೊಳಿಸಿದೆ. ಅನ್ನಭಾಗ್ಯ, ಕ್ಷೀರಭಾಗ್ಯ ಸೇರಿದಂತೆ ದಲಿತರ ಕಲ್ಯಾಣ ಕಾರ್ಯಕ್ರಮ ಹಮ್ಮಿಕೊಂಡು ಯಶಸ್ವಿಯಾಗಿ ಜಾರಿಗೊಳಿಸಿದೆ ಎಂದರು. ರಾಜ್ಯದಲ್ಲಿ ನೀರಾವರಿ ಯೋಜನೆಗಳಿಗೆ ಆದ್ಯತೆ ನೀಡಿ ರೈತರಿಗೆ ಅನುಕೂಲ ಕಲ್ಪಿಸಿದೆ. ಜೊತೆಗೆ ಸಹಕಾರಿ ಬ್ಯಾಂಕ್ನಲ್ಲಿ ರೈತರ ಸಾಲ ಮನ್ನಾ ಮಾಡಿ ಆರ್ಥಿಕ ಹೊರೆ ತಪ್ಪಿಸಿದೆ. ಈ ಎಲ್ಲಾ ಸಾಧನೆಯನ್ನು ಜನರಿಗೆ ತಿಳಿಸುವುದು, ಕೇಂದ್ರ ಸರ್ಕಾರದ ವೈಫಲ್ಯ ತಿಳಿಸಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಸಾಧನೆಗಳನ್ನ ಮನೆ ಮನೆಗೆ ತಿಳಿಸುವುದು, ನಂತರ ಏನು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಇದೆ, ಆ ಸರ್ಕಾರದ ಕಳೆದ 3.5 ವರ್ಷಗಳಲ್ಲಿ ವೈಫಲ್ಯತೆಗಳು ಏನಿದ್ದಾವೆ ಅವೆಲ್ಲನೂ ಮನೆ ಮನೆಗೆ ತಿಳಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ನಂತರ ಕೆಲವೇ ಕ್ಷಣಗಳಲ್ಲಿ ಅವರು ಸಾಲ ಮನ್ನಾ ಮಾಡಿದ್ರು. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಯಶಸ್ವಿನಿ ಮೈತ್ರಿ ಇಂತಹ ಅನೇಕ ಯೋಜನೆಗಳನ್ನು ಜಾರಿಗೆ ತರಿಸಿ ಏನು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಚುನಾವಣೆ ಹಿಂದೆ 165 ಭರವಸೆಗಳನ್ನು ಪ್ರಣಾಳಿಕೆಗಳಲ್ಲಿ ಅವರು ನೀಡಿದ್ರು. ಆ 165 ಭರವಸೆಗಳ ಪೈಕಿ ಈಗಾಗಲೇ 4 ವರ್ಷಗಳಲ್ಲಿ 155 ಭರವಸೆಗಳನ್ನು ನಮ್ಮ ಸರ್ಕಾರ ಈಡೇರಿಸಿದೆ. ಈ ಎಲ್ಲ ಅಂಶಗಳನ್ನು ನಾವು ಮನೆ ಮನೆಗೆ ತಲುಪಿಸ್ತಾ ಇದ್ದೀವಿ. ಜೊತೆಗೆ ಏನು ಕೇಂದ್ರ ಸರ್ಕಾರ ಇವತ್ತು ಕಳೆದ 3.5 ವರ್ಷಗಳಲ್ಲಿ ಅಧಿಕಾರಕ್ಕೆ ಬಂದ ನಂತರ ಅದರ ವೈಫಲ್ಯತೆಗಳು, ಮುಖ್ಯವಾಗಿ ಕಳೆದ ವರ್ಷ ಮಾನ್ಯ ಪ್ರಧಾನಿಗಳು ಏನು ಡಿಮಾನಿಟೈಸೇಷನ್ ಏನು ಮಾಡಿದ್ರು ಅದರ ಹಿನ್ನೆಲೆಯಲ್ಲಿ ಇವತ್ತು GDP 2 ಅಂಕಗಳಿಂದ ಕುಸಿದು ಬಹಳಷ್ಟು ಕಷ್ಟಗಳನ್ನು ನಮ್ಮ ನಾಗರಿಕರು ಅನುಭವಿಸ್ತಾ ಇದ್ದಾರೆ. ತೈಲ ಬೆಲೆ ಇರಬಹುದು, ಗ್ಯಾಸ್ ಸಿಲಿಂಡರ್ ಬೆಲೆ ಇರಬಹುದು, ದಿನ ಬಳಕೆ ಮಾಡುವಂತಹ ವಸ್ತುಗಳ ಬೆಲೆಗಳಿರಬಹುದು, ಇವೆಲ್ಲ ಜಾಸ್ತಿ ಆಗಿರೋದ್ರಿಂದ ಜನಸಾಮಾನ್ಯರಿಗೆ ಹೊಡೆತ ಬಿಡ್ತಾ ಇದೆ. ಅವರ ಏನು ವೈಫಲ್ಯತೆಗಳಿದ್ದಾವೆ ಕೇಂದ್ರ ಸರ್ಕಾರದ್ದು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆರ್ ರಾಮಕೃಷ್ಣ, ಮಾಜಿ ಶಾಸಕ ಶಫಿ ಅಹಮದ್, ಮುಖಂಡರಾದ ಆಟೋ ರಾಜ, ನಯಾಸ್, ರಾಜೇಶ್ ಇತರರು ಹಾಜರಿದ್ದರು. ಕೆಲಸದಿಂದ ತೆಗೆದ ಕಾರ್ಮಿಕರನ್ನು ಮರು ನೇಮಕ ಮಾಡಬೇಕು ಎಂದು ಒತ್ತಾಯಿಸಿ ನೆಲಮಂಗಲ ಬಳಿ ಕಾರ್ಖಾನೆಯ ಮುಂದೆ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ನೆಲಮಂಗಲ ತಾಲೂಕು ಆಲದಹಳ್ಳಿ ಬಳಿ ಕಾರ್ಖಾನೆಗೆ ಮರು ನೇಮಕಾತಿ ಮಾಡಿಕೊಳ್ಳುವಂತೆ ಆಗ್ರಹಿಸಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಆಲದಹಳ್ಳಿ ಗ್ರಾಮದ ಬಳಿ ಇರುವ ಜವಂಟಾಸ್ ಕಾರ್ಖಾನೆ ಮುಂಭಾಗ ಕಾರ್ಮಿಕರು ಸ್ಥಳೀಯ ಮುಖಂಡರೊಡನೆ ಪ್ರತಿಭಟನೆ ನಡೆಸಿದರು. ಈ ಹಿಂದೆ ಇದೇ ಸ್ಥಳದಲ್ಲಿ ತೇಜ್ ಕಮಲ್ ಎಂಬುವ ಕಾರ್ಖಾನೆ ಇತ್ತು. ಪ್ರತಿಭಟನೆ ನಡೆಸುತ್ತಿರುವ ಕಾರ್ಮಿಕರು ಕಾರ್ಖಾನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. 1 ವರ್ಷದ ಹಿಂದೆ ಕಾರ್ಮಿಕರಿಂದ ಸಹಿ ಪಡೆದು ಯಾವುದೇ ಕಾರಣವಿಲ್ಲದೆ ತೆಗೆದುಹಾಕಿದ್ದಾರೆ. ನಂತರ ಕಾರ್ಖಾನೆಯನ್ನು ಈಗ ಕಾರ್ಯನಿರ್ವಹಿಸುತ್ತಿರುವ ಜವಂಟ ಸಂಸ್ಥೆಗೆ ಮಾರಾಟ ಮಾಡಲಾಗಿತ್ತು. ಹಳೆ ಕಂಪನಿ ಯಾವುದೇ ರೀತಿಯ ಪರಿಹಾರ ನೀಡಿಲ್ಲ, ಈಗಿನ ಕಂಪನಿ ಕೆಲಸ ನೀಡುತ್ತಿಲ್ಲ, ನಾವೆಲ್ಲ ಬೀದಿಪಾಲಾಗಿದ್ದೇವೆ ಎಂದು ಶಾಂತಮ್ಮ ಅಳಲು ತೋಡಿಕೊಂಡರು. ನಮಗೆ ನ್ಯಾಯ ಸಿಗಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಶಾಂತಮ್ಮ ಎಚ್ಚರಿಕೆ ನೀಡಿದರು. ತೇಜ್ ಕಮಲ್ ಅವರು ವಿಪಿನ್ ಕುಮಾರ್ ಜೀವಂತಸ್ ಕಂಪನಿನ ಸೇಲ್ ಮಾಡಿದ್ರು. ಜೀವಂತಸ್ ಅವರಿಗೆ ಮಾರಿದ ಮೇಲೆ ನಿಮಗೆ ನಾವು CIT ಎಲ್ಲ ಮಾಡ್ಕೊಂಡು ಕೇಸ್ ನಡೆಸ್ತಾ ಇದ್ವಿ, ಅದನ್ನೆಲ್ಲ ಕೇಸ್ ತೆಗಿರಿ, ನಿಮ್ಗೆ ಕೆಲಸ ಕೊಡಲ್ಲ ಅಂತ ಹೇಳಿದ್ರು. ಸರಿ, ಅವ್ರ ಕೆಲಸ ಕೊಡಲ್ವಲ್ಲ, ನಮಗೆ ಕೆಲಸನ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಆ ಕೆಲಸ ನಾವು CIT ಬೇಡ, ನಮಗೆ ಯಾವ ಕೇಸು ಬೇಡ, ಕೇಸ್ ಎಲ್ಲ ಹಾಕೊಂಡಿದ್ದು, 2 ಕಂಪನಿ ಮೇಲೆ ಕೇಸ್ ಹಾಕೊಂಡಿದ್ದು. ಏನಕ್ಕೆ ಕೇಸ್ ಹಾಕಿದ್ರೆ? ನಮ್ ಆಚೆ ಹಾಕಿದ್ರು ಕೆಲಸ ಕೊಡ್ದೇನೆ 33 ಜನನ ಹೊರಗೆ ಮಾರ್ಕೊಂಡ್ಬಿಟ್ಟು ಲಾಕ್ ಮಾಡ್ಬಿಟ್ಟು ಸೆಕ್ಯೂರಿಟಿ ಗೇಟ್ ಲಾಕ್ ಮಾಡಿ ಆಚೆ ಹಾಕಿದ್ರು.
ನಾವು ಸಿಐಟಿ ಇಂದ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೋ ಅಲ್ಲಿ ನೀವ್ ಈ ತರ ಎಲ್ಲ ಸ್ಟ್ರೈಕ್ ಮಾಡಿದ್ರೆ ಕೆಲಸ ಕೊಡಕ್ಕಾಗಲ್ಲ, ನಿಮಗ್ ಬರಬೇಕಾಗಿದ್ದ ಸೆಟ್ಲ್ಮೆಂಟ್ ಯಾವ್ದು ಬರಲ್ಲ ಅಂದ್ರು, ನಮಗ್ ಹಳೇದು ಬೋನಸ್ ಕೊಡ್ಬೇಕಾಗಿತ್ತು, ಆ ಬೋನಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಫೀಸ್ ಕರ್ಕೊಂಡೋಗಿ ಅವ್ರು ಸೈನ್ ಮಾಡಿಸ್ಕೊಂಡು ಬರೀ ಬೋನಸ್ ಅಷ್ಟೇ ಅಂತ ಹೇಳಿ ಸೈನ್ ಮಾಡಿಸ್ಕೊಂಡ್ರು. ಇವಾಗ ಏನ್ ಮಾಡ್ಕೊಂಡವ್ರೋ ಗೊತ್ತಿಲ್ಲ. ಕೆಲಸ ಕೊಡ್ತೀವಿ ಅಂತ ಸ್ವಲ್ಪ ರಾಜಕೀಯ ವ್ಯಕ್ತಿಗಳು ಕರ್ಕೊಂಡೋಗಿ ಅವ್ರನ್ನ ಸೈನು ತಗೊಂಡು ನಿಮಗೆ ಕೆಲಸ ಕೊಟ್ಟೆ ಕೊಡಿಸ್ತೀವಿ ಅಂತ ಹೇಳಿ ಸೈನ್ ಮಾಡಿಸ್ಕೊಂಡು ನಮ್ ಸಿಐಟಿ ಕಡೆಯಿಂದ ಎಲ್ಲಾ ಕೇಸುಗಳನ್ನ ವಾಪಸ್ ತೆಗೆಸ್ಕೊಂಡ್ರು. ನಾವು ಆಯ್ತು, ನಮಗೆ ಕೆಲಸ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಲ್ಲಾ ಕೇಸುಗಳನ್ನ ವಾಪಸ್ ತಕ್ಕೊಂಡಿದೀವಿ. ಆದ್ರೂ ಇವಾಗ ಅವ್ರ ಮನೆ ಬಾಕ್ಲಿಗೆ ಹಬ್ಬ ಅನ್ನಲ್ಲ ಏನನ್ನಲ್ಲ ಡೈಲಿ ಎದ್ದೊಯ್ತಿದೀವಿ. ವರ್ಷ ಆಯ್ತು, ನಮ್ ಜೀವನ ಹೆಂಗ್ ನಡಿಬೇಕು? ಏನಾದ್ರೂ ಒಂದ್ ಅವರು ಮಾಹಿತಿ ಕೊಡ್ಬೇಕಲ್ವಾ? ಕೆಲಸ ಕೊಡ್ತೀವಿ ಅಂತ ಹೇಳ್ಬೇಕು, ಇಲ್ಲ ಇಲ್ಲ ಅಂತ ಹೇಳ್ಬೇಕು, ಏನೋ ಒಂದ್ ಮಾಡ್ತೀವಿ ಅಂತ ಯಾವ್ದೇ ರೀತಿಯ ಮಾಹಿತಿ ಕೊಡ್ತಾ ಇಲ್ಲ ನಮಗೆ. ಆದ್ರಿಂದ ಪೊಲೀಸ್ ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೋದಾಗ ಅವರು ಯಾವ್ದೇ ರೀತಿಯ ತಿರುಗಿಸಿ ತಿರುಗಿಸ್ಕೊಂಡು ವಾರಗಟ್ಲೆ ತಿರುಗಿಸ್ಕೊಂಡವ್ರೆ ಒಂದ್ ಅಕ್ಲಮೆಂಟ್ ಕೊಟ್ಟಿಲ್ಲ, ನಮ್ದು ಕಂಪ್ಲೇಂಟು ಕೂಡ ತಗೊಳ್ಲಿಲ್ಲ. ಡಿವೈಎಸ್ಪಿ ತಗೋಗಿದೀವಿ, ಡಿವೈಎಸ್ಪಿ ಅವರು ಸರಿ ಆಯ್ತು ನಾವ್ ಹೇಳ್ತೀನಿ ಹೋಗ್ರಮ ಅಂತ ಅಲ್ಲಿ ಕೊಟ್ಟವ್ರೆ ಕಂಪ್ಲೇಂಟ್ ಕೊಟ್ಟಿದೀವಿ, ಆ ಕಂಪ್ಲೇಂಟ್ ಗೆ ನಮ್ಗೆ ಅಕ್ಲೈಮೆಂಟ್ ಕೊಟ್ಟಿಲ್ಲ. ಅದೇ ಇವತ್ತು ನಾವ್ ಗೇಟ್ ಅಲ್ಲಿ ತಡೆದಿರೋದಕ್ಕೆ ಪೊಲೀಸ್ನವ್ರು ಬಂದಿದಾರೆ, ನೀವೆಲ್ಲ ಆಚೆ ಹೋಗ್ರಿ ಅಂತ. ಯಾಕೆ ವಾರಗಟ್ಲೆ ತಿಂಗಳುಗಟ್ಲೆ ತಿರುಗಿರೋ ನಮಗೆ ನ್ಯಾಯ ಇಲ್ವಾ? ನಮ್ಮಂತ ಬಡ ಜನಗಳಿಗೆ ಹಂಗಾದ್ರೆ ನ್ಯಾಯ ಕೊಡಲ್ವಾ? ಇವಾಗ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಹೋಗಿದಾರೆ, ಅಲ್ಲಿ ಯಾವುದೇ ರೀತಿಯ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ನಮಗೆ ನಮ್ ಸಿಐಟಿ ಪರವಾಗಿ ಎಲ್ಲಾ ಹೋರಾಟ ನಡೆಸ್ತೀವಿ. ಇವತ್ತು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಸೋಮವಾರ ಎಲ್ಲಾ 33 ಕಾರ್ಮಿಕರ ಜನ ಸಾವಿಗೂ ಮಾಲೀಕರೇ ಕಾರಣ ಆಗಿರ್ತಾರೆ, ಅವರ ಕುಟುಂಬ ಸಮೇತ ಬಂದು ನಾವು ಇಲ್ಲಿ ಆತ್ಮಹತ್ಯೆ ಮಾಡ್ಕಂತೀವಿ. ಇದಕ್ಕೆ ಪೊಲೀಸ್ನವರು ಕೂಡ ಕಾರಣ ಆಗಿರ್ತಾರೆ ಅಂತ ನಾವು ಇವತ್ತೊಂದು ಕಂಪ್ಲೇಂಟ್ ಕೂಡ ಕೊಟ್ಟಿದೀವಿ. ಶಾಂತ ಏನಾಗಿದ್ರಿ? ಲೈನ್ ಇನ್ಸ್ಪೆಕ್ಟರ್. ಮತ್ತೆ ಇವಾಗ ಕೆಲಸ ಕೊಡಿ ಅಂತ ಕೇಳಿದಾಗ ನಿಮಗೆ ಎಜುಕೇಶನ್ ವಿದ್ಯಾರ್ಹತೆ ಇಲ್ಲ ಅಂತಾರೆ. ಅಂದ್ರೆ ಆ ಕಾಲದಲ್ಲಿ SLC ದೊಡ್ಡದು, ಇವಾಗ BA ಬೇಕು ಅಂದ್ರೆ ನಾವು ದಡಾರ ಅಂತ BA ಹೋಗಕ್ಕಾಗಲ್ಲ. ಇವಾಗ BA ಇರೋ ವ್ಯಾಲ್ಯೂ ಅವಾಗ SLC ಇತ್ತು. ನಾವು ಎಕ್ಸ್ಪೀರಿಯನ್ಸ್ 15 ವರ್ಷದಿಂದ. ಇವಾಗ ಅವರು ನಿನ್ನ ಕೆಲಸ ಬರಲ್ಲ ಅಂತ ಹೇಳಿ ಮಾಡಿ ತೋರಿಸ್ತೀವಿ ನಾವು, ನಮಗೆ ಯಾವುದೇ ರೀತಿಯ ಕೆಲಸ ಬರಲ್ಲ ಅಂತಲ್ಲ, 15 ವರ್ಷ ಎಕ್ಸ್ಪೀರಿಯನ್ಸ್ ಇದೀವಿ, ಎಲ್ಲಾ ಕೆಲಸನ ನಾವು ಮಾಡ್ತೀವಿ. ಹಳೆಯ ತೇಜ್ ಕಮಲ್ ಔಷಧಿ ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರೆಂಬ ಕಾರಣಕ್ಕೆ ತಮ್ಮನ್ನೆಲ್ಲ ಕೆಲಸದಿಂದ ಹೊರಹಾಕಿದ್ದಾರೆ ಎಂದು ಕಾರ್ಮಿಕ ಸಿದ್ದರಾಜು ತಿಳಿಸಿದರು. 6 ವರ್ಷದಿಂದ 7 ವರ್ಷ ಅಲ್ಲಿ ವರ್ಕ್ ಮಾಡಿದ್ವಿ. ಈಗ ಅವರು ಏನ್ ಮಾಡಿದ್ದಾರೆ, ಕಂಪ್ನಿನ ಜ್ವಂತೆ ಹೆಲ್ತ್ ಕೇರ್ಗೆ ಮಾರಾಟ ಮಾಡಿದ್ದಾರೆ. ಅದಾದ್ಮೇಲೆ ಅಳವ ಏನ್ ಮಾಡಿದ್ದಾರೆ, ತೇಜ್ ಕಮಲ್ ಮ್ಯಾನೇಜ್ಮೆಂಟು ಅವ್ರ ಜೊತೆ ನಿಮ್ಗೆ ಕೆಲಸ ಕೊಡಿಸ್ತೀವಿ ಅಂದ್ಬಿಟ್ಟು ನಮ್ದು ಯೂನಿಯನ್ ಇತ್ತು, ಮತ್ತೆ ಮಾಲೀಕ ವಿಪಿನ್ ಕುಮಾರ್ ಮಾಲೀಕರು, ನಮ್ದು ಯೂನಿಯನ್ ಇತ್ತು, ಅದನ್ನು ಮತ್ತೆ ಎಲ್ಲ ಬಗೆಹರಿಸ್ಕೊಳ್ಳಿ, ಹೊಸ ಕಂಪ್ನಿಯಲ್ಲಿ ಕೇಸ್ ಏನಿದ್ಯೋ ಅದನ್ನೆಲ್ಲ ಬಗೆಹರಿಸ್ಕೊಳ್ಳಿ, ನಾವು ಹೊಸ ಕಂಪ್ನಿಲಿ ನಿಮಗೆ ಕೆಲಸ ಕೊಡಿಸ್ತೀವಿ ಅಂದ್ಬಿಟ್ಟು ನಮ್ಮ ಲೋಕಲ್ ಲೀಡರ್ಗಳಾದಂಥ ಅವರು ಶಿವಣ್ಣವರು ಮತ್ತು ಜಗದೀಶ್ ಚೌಧರಿ ಮುಖಂಡರುಗಳನ್ನೆಲ್ಲ ಕರೆಸಿ ನಾವು ಯಾವುದಕ್ಕೂ ನಾವು ಒಪ್ಕೊಂಡಿರಲ್ಲ, ಇವ್ರನ್ನ ಕರೆಸಿ ನಿಮಗೆ ಕೆಲಸ ಕೊಡಿಸ್ತೀವಿ ಅಂತ ಒಂದು ಅಗ್ರಿಮೆಂಟ್ ಮಾಡಿಕೊಟ್ಟು ಸುಮಾರು ಆಗಲೇ 10 ತಿಂಗಳಾಯಿತು. ಇದುವರೆಗೂ ನಾವು ಅವ್ರ ಮನೆ ಬಾಗಿಲಿಗೆ ಸುಮಾರು ತಿಂಗಳಿಂದ ವರ್ಷದಿಂದ ಒಂದು ವರ್ಷ ಹೆಚ್ಚು ಕಮ್ಮಿ 10 ತಿಂಗಳಿಂದ ಹೋಗ್ತಾ ಇದ್ದೀವಿ. ಅವ್ರನ್ನ ಕರೆಸ್ತೀವಿ, ಈ ಮ್ಯಾನೇಜ್ಮೆಂಟ್ ಹತ್ರ MLAಗಳು MLCಗಳು ಮತ್ತು ಲೋಕಲ್ ಲೀಡರ್ಗಳು ಎಲ್ಲ ಬಂದು ಮಾತಾಡಿದ್ದಾರೆ. ಇವರು ಮ್ಯಾನೇಜ್ಮೆಂಟ್ಗೆ ಈ ಕಂಪ್ನಿ HR ಇದ್ದಾರೆ ಮಂಜುನಾಥ್ ಅಂತೇಳಿ, ಮ್ಯಾನೇಜ್ಮೆಂಟು ಯಾವುದೇ ರೆಸ್ಪಾನ್ಸ್ ತೊಗೊಂತಲ್ಲ, ಅವ್ರನ್ನು ಕರೆಸ್ತಾ ಇಲ್ಲ. ಇವತ್ತು 33 ಕುಟುಂಬಗಳು ಇವತ್ತು ಬೀದಿ ಬಿದ್ದಿದ್ದೀವಿ, 10 ತಿಂಗಳಿಂದ ಏನು ನಾವು ಸಂಸಾರಗಳೆಲ್ಲ ಬೀದಿ ಬಂದಿದೆ. ಇವತ್ತು ಅವ್ರನ್ನ ಕರೆಸಿ ಮಾತಾಡಿ ನಮಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಪ್ರತಿಭಟನೆ ಸಂದರ್ಭದಲ್ಲಿ ದಾಬಸ್ಪೇಟೆ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದರು. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಆರೋಗ್ಯ ಸುಧಾರಿಸಲು JDS ಮುಖಂಡರು ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿದರು. ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರ ಆರೋಗ್ಯ ಸುಧಾರಿಸಲಿ ಎಂದು ಪ್ರಾರ್ಥಿಸಿ ತುಮಕೂರಿನಲ್ಲಿ JDS ಮುಖಂಡರು ದೇವಸ್ಥಾನಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ನಗರ JDS ಅಧ್ಯಕ್ಷ ನರಸೇಗೌಡರ ನೇತೃತ್ವದಲ್ಲಿ ಕಾರ್ಯಕರ್ತರು RTO ಕಚೇರಿ ಬಳಿಯ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕುಮಾರಸ್ವಾಮಿಯವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದರು. ನಮ್ಮ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಆದಂಥ ಸನ್ಮಾನ್ಯ HD ಕುಮಾರಣ್ಣ ಅವರಿಗೆ ಇವತ್ತು ಸಣ್ಣದೊಂದು ಶಸ್ತ್ರಚಿಕಿತ್ಸೆ ಒಳಪಟ್ಟಿದ್ದಾರೆ. ಈಗಾಗಲೇ ಸಂಪೂರ್ಣವಾಗಿ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮುಗಿದು ಅವರು ಆರೋಗ್ಯವಾಗಿ ಚೇತರಿಸ್ಕೊಂಡಿದ್ದಾರೆ. ನಾವು ನಮ್ಮ ತುಮಕೂರು ನಗರ ಘಟಕದ ವತಿಯಿಂದ ಹಾಗೂ ಎಲ್ಲ ಸಮಸ್ತ ತುಮಕೂರು ಜಿಲ್ಲಾ JDSನ ಎಲ್ಲ ಸಮಸ್ತ JDS ಕಾರ್ಯಕರ್ತರ ಪರವಾಗಿ ಇವತ್ತು ತುಮಕೂರು ನಗರದಲ್ಲಿರುವ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ. ಮತ್ತೊಂದೆಡೆ ಹಾಪ್ಕಾಮ್ಸ್ ಅಧ್ಯಕ್ಷ ವಿಜಯಗೌಡ, ವಕ್ತಾರ ಮಧು ಮೊದಲಾದವರು ಕೋಡಿ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದರು. ಬಡವರ ಬಂಧು, ದೀನ ದಲಿತರ ನಾಯಕ
ನೆಚ್ಚಿನ ಕಣ್ಮಣಿ ಆಗಿತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಇಂದು ಹೃದಯ ಚಿಕಿತ್ಸೆ ಆಗಿದೆ. ಆದಷ್ಟು ಬೇಗ ಯಶಸ್ವಿ ಚಿಕಿತ್ಸೆ ಆಗಿದೆ. ಆದಷ್ಟು ಬೇಗ ಅವರು ಚೇತರಿಸಿಕೊಂಡು ಗುಣಮುಖರಾಗಿ ಈ ರಾಜ್ಯದ 6 ಕೋಟಿ ಜನರ ಸೇವೆ ಮಾಡಿ. ಕೊರಟಗಿರಿಯಲ್ಲಿ ಬಾಲಕನೊಬ್ಬ ತೆರೆದ ಬಾವಿಗೆ ಬಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಬಾಲಕನನ್ನು ರಕ್ಷಿಸಿದರು. ಕೊರಟಗಿರಿಯಲ್ಲಿ ಬಾಲಕನೊಬ್ಬ ಆಕಸ್ಮಿಕವಾಗಿ ಬಾವಿಗೆ ಬಿದ್ದನು. ಅಗ್ನಿಶಾಮಕ ದಳದ ಸಿಬ್ಬಂದಿ ಆತನನ್ನು ರಕ್ಷಿಸಿದ್ದಾರೆ. ಪಟ್ಟಣದ ಪ್ರಧಾನ ರಸ್ತೆಯ ಭಾರತ್ ಶಾಮಿಲ್ ಪಕ್ಕದ ಸುಮಾರು 80 ಅಡಿ ಆಳದ ಬಾವಿಗೆ ಬಿದ್ದ ಬಾಲಕ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಬಾವಿಗೆ ಬೀಳಲಿದ್ದ ಬೆಕ್ಕನ್ನು ರಕ್ಷಿಸಲು ಹೋಗಿ ಈತ ಕಾಲು ಜಾರಿ ಬಾವಿಗೆ ಬಿದ್ದನೆಂದು ಹೇಳಲಾಗಿದೆ. ಈ ಪಾಳುಬಾವಿಯಲ್ಲಿ ನೀರು ಇರಲಿಲ್ಲ. ಬಾವಿಗೆ ಬಿದ್ದ ಬಾಲಕ ಕೂಗಾಡಿಕೊಂಡಾಗ ನೆರೆಹೊರೆಯವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ನಂತರ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಬಾಲಕನನ್ನು ಬಾವಿಯಿಂದ ಮೇಲೆತ್ತಿ ರಕ್ಷಿಸಿದರು. ನೀರಿಲ್ಲದ, ಜನ ಬಳಕೆಯಲ್ಲಿಲ್ಲದ ಈ ಅಪಾಯಕಾರಿ ಬಾವಿಯನ್ನು ಮುಚ್ಚದೆ ಪಟ್ಟಣ ಪಂಚಾಯಿತಿ ನಿರ್ಲಕ್ಷ್ಯ ಮಾಡಿದೆ. ಮುಂದೆ ಅವಘಡಗಳು ಸಂಭವಿಸುವ ಮೊದಲು ಪಟ್ಟಣ ಪಂಚಾಯಿತಿಯವರು ಬಾವಿ ಮುಚ್ಚಬೇಕು ಎಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.